ಎಲ್ರಿಗೂ ಲಕ್ಷ್ಮಿ ಅಭಿರಾಮ್ ಮಾಡುವ ನಮಸ್ಕಾರ ಕಾಂಪಿಟೇಟಿವ್ ಎಕ್ಸಾಮ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾರೆಲ್ಲ ಕನ್ನಡ ಪುಸ್ತಕ ಸಾಮಾನ್ಯ ಕನ್ನಡ ಪುಸ್ತಕವನ್ನು ತೆಗೆದುಕೊಂಡಿದ್ದೀರಿ ಕೆಲವೊಂದು ತಿದ್ದುಪಡಿಗಳಿತ್ತು ನೀವು ಈ ವಿಡಿಯೋ ನೋಡುವ ಮುಖಾಂತರ ಕೆಲವೊಂದು ತಿದ್ದುಪಡಿಗಳನ್ನ ಮಾಡ್ಕೊಳ್ಳಿ ಇನ್ನು ಇಡೀ ಪುಸ್ತಕದ ಒಂದು ಡಿಟಿಪಿ ಮತ್ತು ಮುದ್ರಣ ದೋಷವನ್ನು ತಿದ್ದುಪಡಿ ಮಾಡೋದಕ್ಕೆ ಕನ್ನಡ ಶಿಕ್ಷಕರು ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ಪರಿಷ್ಕೃತದಲ್ಲಿ ಹೊರತರಲಾಗುತ್ತೆ ಈಗ ಸದ್ಯಕ್ಕೆ ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದು ಬದಲಾವಣೆಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ ಒಂದು ವಾರಕ್ಕೂ ಮೊದಲು ನಿಮಗೆ ಈ ವಿಡಿಯೋ ತಲುಪಿಸ್ತಾ ಇದ್ದೀನಿ ಖಂಡಿತ ಎಲ್ಲರೂ ನೋಡಿ ಆ ತಿದ್ದುಪಡಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇದರ ಜೊತೆಗೆ 7 ದಿನಗಳ ಒಂದು ವಿಶೇಷವಾದ ವಿಡಿಯೋ ಪ್ರತಿನಿತ್ಯ ನಮ್ಮ ಚಾನೆಲ್ನಲ್ಲಿ ಬರುತ್ತೆ ವೀಕ್ಷಿಸಿ ವ್ಯಾಕರಣಾಂಶದ ಪುನರಾವರ್ತನೆ ಸಾಹಿತ್ಯಾಂಶಗಳ ಪುನರಾವರ್ತನೆ ಇರ್ಬೋದು ಇನ್ನೊಂದಷ್ಟು ವಿಡಿಯೋಗಳು ನಿಮಗಾಗಿ ತರ್ತಾ ಇದ್ದೀವಿ ಅದನ್ನು ಪ್ರತಿನಿತ್ಯ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಇನ್ನೊಂದೆರಡು ಮಾತು ಪುಸ್ತಕದ ಬಗ್ಗೆ ನಡೆದವರೆಡವದೆ ಕುಳಿತವರೆಡವರೆ ಅಂತ ಒಂದು ಗಾದೆ ಮಾತಿದೆ ಹಾಗಾಗಿ ಏನೋ ಒಂದು ಪ್ರಯತ್ನದಲ್ಲಿ ಒಂದು ಸಣ್ಣ ಪುಟ್ಟ ದೋಷಗಳಿದೆ ಹಾಗಾಗಿ ಡಿಟಿಪಿ ದೋಷಗಳಿದೆ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳ್ತಾ ನಮ್ಮ ಉದ್ದೇಶ ಇಷ್ಟೇ ಆಗಿತ್ತು ಯಾರು ಎಫ್ ಡಿ ಎ ಬರಿತೀರಿ 40 ಅಥವಾ 45 ದಿನ ಮುಂಚೆ ಈ ಪುಸ್ತಕ ನಿಮ್ಮ ಕೈ ಸೇರಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು ಹಾಗಾಗಿ ಈ ಪುಸ್ತಕವನ್ನು ಬೇಗ ಬಿಡುಗಡೆ ಮಾಡಬೇಕಾಗಿ ಬಂತು ಪರೀಕ್ಷಾ ದೃಷ್ಟಿಯಿಂದ ಇದರ ಜೊತೆಗೆ ಪಠ್ಯಪುಸ್ತಕಗಳನ್ನು ಕೂಡ ಅಧ್ಯಯನ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ತಿದ್ದುಪಡಿಗೆ ಸಹಕರಿಸಿದಂತಹ ಲಂಕೇಶ್ ಅವರಿಗೆ ಸಹೋದರ ಲಂಕೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಿದ್ದುಪಡಿಗಳನ್ನು ನೋಡೋಣ ಪರೀಕ್ಷಾ ದೃಷ್ಟಿಯಿಂದ ಕಂಟೆಂಟ್ನಲ್ಲಿ ಏನು ಮಿಸ್ ಆಗಿದೆ ಅದನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಅಕ್ಷರ ದೋಷವನ್ನು ಇಲ್ಲಿ ಹೇಳಲಾಗೋದಿಲ್ಲ ಇಲ್ಲಿ ಪುಟ ಸಂಖ್ಯೆ 5ಕ್ಕೆ ಬನ್ನಿ ಅಲ್ಲಿ ಕನ್ನಡದ ಪ್ರಥಮಗಳು ಅಂತ ಇದೆ ಈ ಕನ್ನಡದ ಪ್ರಥಮಗಳಲ್ಲಿ 13ನೇ ಕ್ರಮ ಸಂಖ್ಯೆನಲ್ಲಿ ಮೊದಲ ದಿನಪತ್ರಿಕೆ ಅಂತಿದೆ ಸ್ನೇಹಿತರೆ ಅದನ್ನು ಬದಲಾಯಿಸ್ಕೊಳ್ಳಿ ಮೊದಲ ಪತ್ರಿಕೆ ಅಂತ ಕೇಳಿದಾಗ ಮಂಗಳೂರು ಸಮಾಚಾರ ಹಾಗಾಗಿ ದಿನಪತ್ರಿಕೆಯನ್ನು ಹೊಡೆದಾಕಿ ಮೊದಲ ಪತ್ರಿಕೆ ಅಂತ ಸರಿ ಮಾಡ್ಕೊಳ್ಳಿ ನಂತರ ಕ್ರಮಸಕ್ಕೆ 16ರಲ್ಲಿ ಮೊದಲ ಚಂದೋ ಗ್ರಂಥ 2ನೇ ನಾಗವರ್ಮ ಅಂತ ಆಗಿದೆ ಅದು 1ನೇ ನಾಗವರ್ಮ ಅಂತ ಮಾಡ್ಕೊಳ್ಳಿ ಚಂದೋಂಬುದಿ 1ನೇ ನಾಗವರ್ಮ ರಚಿಸಿದಂಥ ಕೃತಿ ಅಲ್ಲಿ ಕಾಪಿ ಪೇಸ್ಟಲ್ಲಿ ಬದಲಾವಣೆ ಆಗಿದೆ ನಂತರ 19ನೇ ಕ್ರಮ ಸಂಖ್ಯೆಯಲ್ಲಿ ಇ ಕೆ ರೈಸ್ ಅಂತ ಇದೆ ಅದು ಇ ಪಿ ರೈಸ್ ಅಂತ ಮಾಡ್ಕೊಳ್ಳಿ ನಂತರ ಪುಟ ಸಂಖ್ಯೆ 7ರಲ್ಲಿ ಮೊದಲ ಪುರಸ್ಕೃತರು ಅಂತ ಇದೆ ಜ್ಞಾನಪೀಠ ಪಂಪ ಈ ರೀತಿ ಇದೆ ಅಲ್ಲಿ ಕೂಡ ಕೃತಿಯ ಹೆಸರು ಬಂದಿದೆ ಅಲ್ಲಿ ಕವಿಯ ಹೆಸರು ಬರ್ಕೊಳ್ಳಿ ಕುವೆಂಪು ಅಂತ ಆಗಬೇಕು ನಂತರ ಕವಿಗಳ ಕಾವ್ಯನಾಮದಲ್ಲಿ ಪುಟ ಸಂಖ್ಯೆ 21ಕ್ಕೆ ಬನ್ನಿ ಪುಟ ಸಂಖ್ಯೆ 21ರಲ್ಲಿ ಕ್ರಮ ಸಂಖ್ಯೆ 40ರಲ್ಲಿ ಕುಂಬಾರ ವೀರಭದ್ರಪ್ಪ ಇವರ ಕಾವ್ಯನಾಮ ಕುವಿ ಅಂತ ಇದೆ ಅದು ಕುಂವಿ ಅಂತ ಮಾಡ್ಕೊಳ್ಳಿ ನಂತರ ಕೀರ್ತನಕಾರರಲ್ಲಿ 45ನೇ ಕ್ರಮ ಸಂಖ್ಯೆ ಕನಕದಾಸರು ವೈಕುಂಠ ಕೇಶವ ಅಂತಾಗಿದೆ ಅದು ಕಾಗಿನೆಲೆ ಆದಿಕೇಶವ ಅಂತ ಮಾಡ್ಕೊಳ್ಳಿ ನಂತರ 48ನೇದು ವಿಜಯದಾಸರು ಕೆಲವೊಂದು ಪುಸ್ತಕಗಳಲ್ಲಿ ನಾನು ಹಯವದನ ವಿಠಲ ಅಂತ ನೋಡಿದ್ದೆ ಹಾಗಾಗಿ ಅದನ್ನು ನಮೂದಿಸಿದ್ದೆ ಪ್ರೌಢಶಾಲಾ ಪಠ್ಯ ಪುಸ್ತಕದಲ್ಲಿ ವಿಜಯ ವಿಠಲ ಅಂತಿದ್ದೆ ಎರಡೂ ಕೂಡ ನೆನಪಲ್ಲಿರಲಿ ನಿಮಗೆ ವಿಜಯ ವಿಠಲ ಕೂಡ ನೆನಪಿರಲಿ ವಿಜಯ ವಿಠಲ ಅಂತ ಬದಲಾಯಿಸ್ಕೊಂಡಿರಿ ನಂತರ ಜನಪದ ಸಾಹಿತ್ಯದಲ್ಲಿ ಇಂಗ್ಲಿಷ್ ಸಂವಾದಿ ಪದನ ಇಲ್ಲಿ ಮುದ್ರಣ ಆಗಿಲ್ಲ ಫೋಕ್ಲೋರ್ ಅನ್ನುವಂಥ ಪದವನ್ನು ಆ ಸ್ಥಾನದಲ್ಲಿ ಬರ್ಕೊಳ್ಳಿ ನಂತರ ಪುಟ ಸಂಖ್ಯೆ 202ಕ್ಕೆ ಬನ್ನಿ 202ರಲ್ಲಿ ನಾಮಪದದಲ್ಲಿ ಸರ್ವನಾಮದಲ್ಲಿ ಅವಳು ಅವರು ಆಗಬೇಕಿತ್ತು ಅವಳು ಅವು ಆಗಿದೆ ಹಾಗಾಗಿ ಅವಳು ಬಹುವಚನ ರೂಪ ಅವರು ಅಂತ ಬದಲಾಯಿಸ್ಕೊಳ್ಳಿ ನಂತರ ಪುಟ ಸಂಖ್ಯೆ 40ರಲ್ಲಿ 29ನೇ ಪ್ರಶ್ನೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಅಂತ ಅಲ್ಲಿ ಮುದ್ರಣ ಆಗಿಲ್ಲ ಅಲ್ಲಿ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂತ ಆಗಬೇಕು ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಇದನ್ನು ಬರ್ಕೊಳ್ಳಿ ನಂತರ 185 ಮತ್ತು 261ನೇ ಪುಟ ಖಾಲಿ ಇದೆ ಕೆಲವು ತಾಂತ್ರಿಕ ದೋಷಗಳಿಂದ ಅದು ಖಾಲಿ ಉಳಿದಿದೆ ಅದನ್ನು ಸರಿಪಡಿಸ್ತೇವೆ ನಂತರ ಪುಟ ಸಂಖ್ಯೆ 303ರಲ್ಲಿ ಶುದ್ಧ ರೂಪ ಅಂತ ಇದೆ ಅಕ್ಷರ ದೋಷ ಅಂತ ಅಲ್ಲಿ ಕೆಲವು ಬದಲಾವಣೆ ಇದೆ 303ರಲ್ಲಿ ನಿಶ್ಶಬ್ದ ಅನ್ನುವಂತಹ ಪದ ತಪ್ಪಾಗಿದೆ ಶಾಗೆ ಸಜಾತಿಯ ಒತ್ತಕ್ಷರ ಶಾನೆ ಒತ್ತಕ್ಷರವಾಗಿ ಬರಬೇಕು ಅದನ್ನು ಬದಲಾಯಿಸ್ಕೊಳ್ಳಿ ನಂತರ ಗೂಢಚರ ಅಂತ ಇದೆ ಅದನ್ನು ಬದಲಾಯಿಸ್ಕೋಬೇಕಾಗುತ್ತೆ ಗೂಢಚಾರ ಅಂತ ಬದಲಾಯಿಸ್ಕೊಳ್ಳಿ ನಂತರ ದುಶಾಸನ ಅನ್ನುವಂಥ ಕಡೆ ಶಾಗೆ ಸಜಾತಿಯ ಒತ್ತಕ್ಷರ ಶಾನೆ ಬರ್ಕೊಳ್ಳಿ ಇದಿಷ್ಟು ಸ್ನೇಹಿತರೆ ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದು ತಿದ್ದುಪಡಿ ಇದೆ ಮಾಡ್ಕೊತಾ ಬಂದು ಉದಾರ ಮನಸ್ಸಿನಿಂದ ಇದನ್ನು ಸ್ವೀಕರಿಸ್ತೀರಾ ಅಂತ ಭಾವಿಸ್ತಾ ಮುಂದಿನ ವಿಡಿಯೋಗಳಲ್ಲಿ ನಾವು ಪುನರಾವರ್ತನೆಯ ವಿಡಿಯೋಗಳನ್ನ ನೋಡೋಣ ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.